ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಪ್ರಸ್ತುತಿ ನಮಗೇಕೆ ಎರಡು ಕಣ್ಣುಗಳಿವೆ ಇದು ಆಳಗ್ರಹಿಕೆಯ ವಿಜ್ಞಾನ ನಮಗೇಕೆ ಎರಡು ಕಣ್ಣುಗಳಿವೆ ಎನ್ನುವ ಪ್ರಶ್ನೆ ಸ್ವಲ್ಪ ಕುತೂಹಲ ಕೆರಳಿಸುತ್ತವೆ ಅಲ್ಲವೇ ಮೊದಲಿಗೆ ಬೆಳಕು ಕಣ್ಣಿನ ಮುಂಭಾಗದ ಪದರ ಕಾರ್ನಿಯಾದ ಮೂಲಕ ಹಾದು ಹೋಗುತ್ತದೆ ಕಾರ್ನಿಯವು ಗುಮ್ಮಟದ ಆಕಾರದಲ್ಲಿರುವುದರಿಂದ ವಕ್ರೀಭವನದ ಮೂಲಕ ಕಣ್ಣಿನೊಳಗೆ ಬೆಳಕಿನ ರಶ್ಮಿಗಳನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಈ ಬೆಳಕಿನ ಅಲ್ಪ ಭಾಗವು ಪ್ಯುಪಿಲ್ ಮೂಲಕ ಕಣ್ಣನ್ನು ಪ್ರವೇಶಿಸುತ್ತದೆ ಕಣ್ಣಿನ ಬಣ್ಣದ ಭಾಗ ಐರಿಸ್ ಪ್ಯುಪಿಲ್ ಎಷ್ಟು ಪ್ರಮಾಣದ ಬೆಳಕನ್ನು ತನ್ಮೂಲಕ ಪಡೆಯಬೇಕೆಂಬುದನ್ನು ನಿಯಂತ್ರಿಸುತ್ತದೆ ನಂತರ ಬೆಳಕು ಕಣ್ಣಿನ ಸ್ಪಷ್ಟ ಪಾರದರ್ಶಕ ಒಳಭಾಗ ಲೆನ್ಸ್ ಮೂಲಕ ಹಾದು ಹೋಗಿ ರೆಟಿನಾವನ್ನು ತಲುಪುತ್ತದೆ ಇಲ್ಲಿಯೂ ಸಹ ಬೆಳಕಿನ ವಕ್ರೀಭವನ ನಡೆಯುತ್ತದೆ ರೆಟಿನಾ ಕಣ್ಣಿನ ಹಿಂಭಾಗದಲ್ಲಿರುವುದರಿಂದ ಬೆಳಕಿಗೆ ಸಂವೇದಿಸುವ ಅಂಗಾಂಶದ ಒಂದು ಸೂಕ್ಷ್ಮ ಪದರ ಇದರ ಮೇಲೆ ಬಿದ್ದ ಬೆಳಕನ್ನು ಫೋಟೋ ರಿಸೆಪ್ಟರ್ಗಳೆಂದು ಕರೆಯುವ ಬೆಳಕನ್ನು ಗ್ರಹಿಸುವ ವಿಶೇಷ ಕೋಶಗಳು ಬೆಳಕನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸುತ್ತವೆ ವಿದ್ಯುತ್ ಸಂಕೇತಗಳು ರೆಟಿನಾದಿಂದ ದೃಷ್ಟಿನರದ ಮೂಲಕ ಮೆದುಳಿಗೆ ಚಲಿಸುತ್ತವೆ ನಂತರ ಮೆದುಳು ಸಂಕೇತಗಳನ್ನು ನಾವು ನೋಡುವ ಚಿತ್ರಗಳಾಗಿ ಪರಿವರ್ತಿಸುತ್ತದೆ ಈಗ ನಮಗೇಕೆ ಎರಡು ಕಣ್ಣುಗಳು ಬೇಕು ಅಂತ ತಿಳಿಯೋಣ ಅದಕ್ಕಾಗಿ ಒಂದು ಸಣ್ಣ ಪ್ರಯೋಗವನ್ನು ಮಾಡೋಣ ನಿಮ್ಮ ಮುಂದೆ ಮೇಜಿನ ಮೇಲೆ ಸ್ವಲ್ಪ ಅಂತರದಲ್ಲಿ ಕೆಲವು ವಸ್ತುಗಳನ್ನು ಅಂದರೆ ನಾಣ್ಯ ಪೆನ್ಸಿಲ್ ಮೇಣದ ಬತ್ತಿ ಇತ್ಯಾದಿಗಳನ್ನು ಹರವಿಕೊಳ್ಳೋಣ ನಂತರ ನಮ್ಮ ಒಂದು ಕೈಯಿಂದ ಒಂದು ಕಣ್ಣನ್ನು ಮುಚ್ಚಿಕೊಂಡು ಇನ್ನೊಂದು ಕೈಯಿಂದ ಮೇಜಿನ ಮೇಲಿರುವ ಯಾವುದಾದರೂ ಒಂದು ವಸ್ತುವನ್ನು ಮುಟ್ಟಲು ಪ್ರಯತ್ನಿಸೋಣ ಆಗ ಅದನ್ನು ಮುಟ್ಟಲು ಸ್ವಲ್ಪ ತಡವರಿಸುತ್ತೇವೆ ಅದೇ ಎರಡೂ ಕಣ್ಣುಗಳನ್ನು ತೆರೆದು ಅದೇ ವಸ್ತುವನ್ನು ಮುಟ್ಟಲು ಪ್ರಯತ್ನಿಸಿದಾಗ ಹೆಚ್ಚು ಸ್ಪಷ್ಟತೆಯಿಂದ ಮುಟ್ಟುತ್ತೇವೆ ಇದಕ್ಕೆ ಕಾರಣವೇನು ಗೊತ್ತಾ ಅದೇ ಆಳಗ್ರಹಿಕೆಯ ವಿಜ್ಞಾನ ದ ಸೈನ್ಸ್ ಆಫ್ ಡೆಪ್ತ್ ಪರ್ಸೆಪ್ಷನ್ ನಮಗೆ ಎರಡು ಕಣ್ಣುಗಳಿವೆ ನಾವು ಬೈನಾಕುಲರ್ ದೃಷ್ಟಿ ಹೊಂದಿದ್ದರೂ ಕೇವಲ ಒಂದು ಚಿತ್ರವನ್ನು ಮಾತ್ರ ನೋಡುತ್ತೇವೆ ಎರಡು ಕಣ್ಣುಗಳ ಮೂಲಕ ಬರುವ ಬೇರೆ ಬೇರೆ ಸಂವೇದನೆಗಳನ್ನು ಒಂದೇ ನೋಟವನ್ನಾಗಿ ಮಾಡುವ ಮೆದುಳಿನ ಕಾರ್ಯವನ್ನು ನಾವು ಶ್ಲಾಘಿಸಲೇಬೇಕು ನಮ್ಮ ಕಣ್ಣುಗಳು ನಮ್ಮ ತಲೆಯ ಮುಂಭಾಗದಲ್ಲಿ ಹತ್ತಿರ ಆರರಿಂದ ಏಳು ಸೆಂಟಿಮೀಟರ್ ಅಂತರದಲ್ಲಿರುವುದರಿಂದ ಎರಡೂ ಕಣ್ಣುಗಳು ಒಂದೇ ಸಮಯದಲ್ಲಿ ಹೆಚ್ಚು ಕಡಿಮೆ ಒಂದೇ ವಿಷಯವನ್ನು ನೋಡುತ್ತವೆ ಅದರಂತೆ ಎರಡೂ ಕಣ್ಣುಗಳು ಒಂದೇ ರೀತಿಯ ಆದರೆ ಒಂದೇ ಅಲ್ಲದ ಚಿತ್ರಗಳನ್ನು ಮೆದುಳಿಗೆ ಸಂಸ್ಕರಿಸಲು ಕಳುಹಿಸುತ್ತವೆ ಪ್ರತಿ ಕಣ್ಣು ಮೆದುಳಿಗೆ ಬೇರೆ ಬೇರೆ ಚಿತ್ರವನ್ನು ಕಳುಹಿಸುವುದರಿಂದ ಮೆದುಳು ಎರಡು ಚಿತ್ರಗಳ ನಡುವಿನ ಅಲ್ಪ ವ್ಯತ್ಯಾಸಗಳನ್ನು ಅನುಸರಿಸಿ ಎರಡೂ ಅಥವಾ ಹೆಚ್ಚಿನ ವಸ್ತುಗಳ ನಡುವಿನ ಅಂತರವನ್ನು ಲೆಕ್ಕ ಹಾಕುತ್ತದೆ ಇದನ್ನು ಆಳಗ್ರಹಿಕೆ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ದೃಶ್ಯ ಕ್ಷೇತ್ರದಲ್ಲಿ ವಸ್ತುಗಳ ಸಾಪೇಕ್ಷ ದೂರವನ್ನು ಗ್ರಹಿಸುವ ಸಾಮರ್ಥ್ಯ ಎಂದು ವ್ಯಾಖ್ಯಾನಿಸಲಾಗಿದೆ ಇದಕ್ಕೆ ಸ್ಟೀರಿಯೋಸ್ಕೋಪಿಕ್ ದೃಷ್ಟಿ ಎನ್ನುತ್ತಾರೆ ಆದರೆ ಸ್ಟೀರಿಯೋಸ್ಕೋಪಿಕ್ ದೃಷ್ಟಿ ಎನ್ನುವುದು ಎರಡು ಕಣ್ಣುಗಳಿಂದ ಸೆರೆ ಹಿಡಿಯಲಾದ ಎರಡು ವಿಭಿನ್ನ ಚಿತ್ರಗಳನ್ನು ವಿಲೀನಗೊಳಿಸುವ ಮೂಲಕ ರಚಿಸಲಾದ ತ್ರೀಡಿ ದೃಷ್ಟಿ ಮಾನವ ಮತ್ತು ಅನೇಕ ಕಶೇರುಕಗಳಲ್ಲಿ ಸ್ಟೀರಿಯೋಸ್ಕೋಪಿಕ್ ದೃಷ್ಟಿಗೆ ರೆಟಿನಾ ಮತ್ತು ಕೋರಾಯ್ಡ್ ನಡುವಿನ ಟೆಪೇಟಮ್ ಲೂಸಿಡಮ್ ಕಾರಣ ಇದು ರೆಟಿನಾಗೆ ಹಿಡಿದಿರುವ ಬೆಳಕಿನ ಪ್ರಮಾಣವನ್ನು ಹೆಚ್ಚಿಸಿ ರೆಟಿನಾಗೆ ಬೆಳಕನ್ನು ಪ್ರತಿಫಲಿಸುತ್ತದೆ ಇದು ಆಳವಾದ ಗ್ರಹಿಕೆಯ ನಿಖರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಮ್ಮ ಬೈನಾಕ್ಯುಲರ್ ದೃಷ್ಟಿಯ ಗಮನಾರ್ಹ ಪ್ರಯೋಜನವೆಂದರೆ ಉತ್ತಮ ಆಳಗ್ರಹಿಕೆ ಆಳವಾದ ಗ್ರಹಿಕೆಯ ನಿಖರತೆಯನ್ನು ಸುಧಾರಿಸಲು ಸ್ಟೀರಿಯೋಸ್ಕೋಪಿಕ್ ದೃಷ್ಟಿ ಸಹಾಯ ಮಾಡುತ್ತದೆ ಕಪ್ಪೆಗಳು ಕೋಳಿಗಳು ಮೊಲಗಳು ಮತ್ತು ಕುದುರೆಗಳಂತಹ ಕೆಲವು ಪ್ರಾಣಿಗಳು ತಮ್ಮ ತಲೆಯ ಬದಿಗಳಲ್ಲಿ ಕಣ್ಣುಗಳನ್ನು ಹೊಂದಿರುತ್ತವೆ ಈ ಪ್ರಾಣಿಗಳು ಮಾನವರ ಆಳಗ್ರಹಿಕೆಯ ಗುಣಮಟ್ಟವನ್ನು ಹೊಂದಿರುವುದಿಲ್ಲ ಆದಾಗ್ಯೂ ಬದಿಗಳಲ್ಲಿ ಕಣ್ಣುಗಳನ್ನು ಹೊಂದಿರುವ ಪ್ರಾಣಿಗಳು ಹೆಚ್ಚಿನ ದೃಷ್ಟಿ ಕ್ಷೇತ್ರವನ್ನು ಹೊಂದಿವೆ ಮಾನವರು ಈಗ ಕಲಾತ್ಮಕ ಉದ್ದೇಶಗಳಿಗಾಗಿ ಸ್ಟೀರಿಯೋಸ್ಕೋಪಿಕ್ ದೃಷ್ಟಿಯನ್ನು ಬಳಸುತ್ತಾರೆ ಇದೇ ಸಿದ್ಧಾಂತವನ್ನು ಡಿ ಛಾಯಾಗ್ರಹಣ ಹಾಗೂ ಸಿನಿಮಾಗಳಲ್ಲಿ ಬಳಸಲಾಗುತ್ತಿದೆ ವಿಜ್ಞಾನ ಕೇಳಿದಿರಿ ಪ್ರಸ್ತುತಿ ಜಿ ವೆಂಕಟೇಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು Thank you.